ತೂಕವಾಗಿ ಮಾತಾಡುವಂತಹ ಹುಡುಗಿ, ಬಹಳ ಮಚೂರ್ ಆಗಿ ತಿಂಕ್ ಮಾಡುವಂತಹ ಹುಡುಗಿ ಪಾತ್ರ. ಸಿನಿಮಾ ಉದ್ದಕ್ಕೂ ಪಾತ್ರ ಇರುತ್ತೆ ಅನ್ನೋದ್ರಿಂದ ನನ್ನ ಪಾತ್ರ ಎಲ್ಲಿ ಬರುತ್ತೋ ಆ ಸನ್ನಿವೇಶಗಳನ್ನ ತುಂಬಾ ಮಚೂರ್ ಆಗಿ ತುಂಬಾ ತೂಕವಾಗಿ ಇತ್ತು ಎಲ್ಲ ಸೀನ್ಗಳು. ಆಮೇಲೆ ವಿನಯ್ ಸರ್ ಜೊತೆಗೆ ನಾನು ಮೊದಲನೇ ಬಾರಿಗೆ ಸ್ಕ್ರೀನ್ ಶೇರ್ ಮಾಡಿದ್ದು ಸಾಕಷ್ಟು ಖುಷಿಯಾಯಿತು ಸರ್. ಹಾಗೆ ಇವತ್ತು ರವಿ ಸರ್ ಜೊತೆ ಕೆಲಸ ಮಾಡೋದು ಕೂಡ ಸಾಕಷ್ಟು ಖುಷಿ. ನಿನ್ನೆ ಇವತ್ತು ಬಹಳ ಮಾತಾಡ್ತಿದ್ದೀವಿ, ಕಾಲು ಇಳಿತಿದ್ದಾರೆ. ಅಂದ್ರೆ ಅವರ ಅನುಭವ ಮಾತಾಡೋದ್ರೆ ಒಂಥರ ತುಂಬಾ ನೋವಿನ ನೋವು ಹಿಂಗೆ ಇರೋದಕ್ಕಿಂತ ಎಷ್ಟು ಕಷ್ಟಗಳನ್ನ ತುಂಬಾ ಸುಲಭವಾಗಿ ನಗ್ತಾ ಹೇಳ್ತಿದ್ದಾರೆ. ನನಗೆ ಅದು ತುಂಬಾ ಒಂಥರ ಮನಸ್ಸಿಗೆ ಮುಟ್ತಾ ಇದೆ. ಸೊ ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಇದ್ದಿದ್ದಕ್ಕೆ ನಿನ್ನೆ ಇವತ್ತು ಒಂಥರ ಫುಲ್ ಸೆಟ್ಟೆ ಕಳೆದು ಹೋಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಅಂದಂದಿತ್ತು ಕಾಲ ಅಂದ ತಕ್ಷಣ ನಾನು ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಒಳ್ಳೆ ಪ್ರೊಡ್ಯೂಸರ್, ಅವರಿಂದ ಇನ್ನೂ ಹೆಚ್ಚೆಚ್ಚು ಜನ ನಾವು ಊಟ ಮಾಡೋಕ್ಕಾಗಲಿ, ಹೆಚ್ಚೆಚ್ಚು ಜನರಿಗೆ ಕೆಲಸ ಸಿಗಲಿ, ಹೆಚ್ಚೆಚ್ಚು ಪ್ರತಿಭೆಗಳು ಬರಲಿ. ಸೊ ಭುವನ್ ಸಿನಿಮಾಸ್ಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರೀತಿ ಸರ್ ಅವರು ಫಸ್ಟ್ ನಿರ್ದೇಶನ ತುಂಬ ಕಷ್ಟಪಟ್ಟು ಪ್ರೀತಿಯಿಂದ ಎಲ್ಲರೂ ಅವರು ಫಸ್ಟ್ ಅನ್ನುವಂಥದ್ದು ಎಲ್ಲ ವಿಷಯಗಳನ್ನು ಸಾಕಷ್ಟು ಪ್ರಮುಖವಾಗಿ ನಿಲ್ಲುತ್ತೆ ಅವ್ರ ಜೀವನದಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೀ ಟು ದಿಸ್ ಸಿನಿಮಾ ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ನಿಮಗೆ